ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಸಮಾಜ ಅತ್ಯಂತ ಸಂಸ್ಕೃತಿ ಸುಸಂಸ್ಕೃತಿಯಿಂದ ಜೀವನ ಮಾಡ್ತಕ್ಕಂಥ ಸಮಾಜ. ಕರ್ನಾಟಕದಲ್ಲಿ ವಿಶೇಷವಾದಂಥ ಈ ಒಂದು ಪುಣ್ಯಭೂಮಿ ಏನಿದೆ, ಹಲವಾರು ರೀತಿಯ ವಿಶೇಷವಾದಂಥ ಧಾರ್ಮಿಕವಾಗಿ ಒಂದು ನೆಲಗಟ್ಟನ್ನು ಹೊಂದಿರತಕ್ಕಂಥ ರಾಜ್ಯ ಇದು. ಇದರಲ್ಲಿ ಯಾರು ಇದನ್ನು ಅಲ್ಲಗಳಲಿಕ್ಕೂ ಸಾಧ್ಯ ಇಲ್ಲ. ನಾನು ಹೇಳಿದಂಥದ್ದು ಯಾವ ನಮ್ಮ ಶೃಂಗೇರಿಯ ವಿದ್ಯಾರಣ್ಯರು ಕಟ್ಟಿದಂಥ ಆ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಆದಂಥ ದಾಳಿ, ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥ ಒಂದು ವರ್ಗ, ಇದರ ಹಿನ್ನೆಲೆ ಶಿವಾಜಿಯನ್ನು ಕೊಂದಂಥ ವರ್ಗ, ಇವತ್ತು ಇದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದಲ್ಲ, ಅದು ಇದು ಪಕ್ಕದ ಏನೋ ಒಂದು ರಾಜ್ಯದಲ್ಲಿದೆ. ಈಗಾಗಲೇ ಬೆಳಗಾವಿಯ ಪರಿಸ್ಥಿತಿನ ಎಲ್ಲಿಗೆ ತೊಗೊಂಡು ಹೋಗ್ಲಿಕ್ಕೆ ಹೊರಟಿದ್ದೀರಿ ಬೆಳಗಾವಿಯನ್ನು? ಇದೆಲ್ಲವನ್ನ ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಮನಸ್ಸೇ ನಾನು ಇವತ್ತು ಮೊನ್ನೆ ದಿನ ಈ ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲೂ ಯಾವುದೇ ಸಮಾಜಕ್ಕೆ ಇವತ್ತು ಮನಸ್ಸಿಗೆ ನೋವಾಗಬೇಕು ಅಂತಕ್ಕಂಥದ್ದು ನಾನು ಹೇಳಿಕೆ ಕೊಟ್ಟಂಥದ್ದಲ್ಲ. ಇಲ್ಲಿ ಮಾಧ್ಯಮದ ಸ್ನೇಹಿತರು, ಇಲ್ಲಿ ಮೇಲುಗಡೆ ನೋಡ್ಬೋದು ನೀವು, ನಾನು ಯಾರು ಫೋಟೋ ಇಟ್ಟಿದ್ದೀವಿ, ಯಾವ ರೂಮ್ಗೆ ಹೋಗ್ಬೇಕಾದ್ರೂ ನೋಡಿ, ನಮ್ಮ ಮನೆಗೆ ಬಂದು ನಮ್ಮ ಬೆಡ್ರೂಮ್ನಲ್ಲಿ ನೋಡಿ, ಇಲ್ಲಿ ಇಟ್ಟಿರೋದು ಇವತ್ತು ಇಟ್ಟಿದ್ದೀನಾ? ನಾವು ಬಂದಿರತಕ್ಕಂಥ ಕಲ್ಚರ್ ಏನು ಇದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ರಾಜ್ಯ ಮುಂದೆ ಯಾವ ಅನಾಹುತಕ್ಕೆ ಒಂದು ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಒಂದು ದಿನಗಳು ಪ್ರಾರಂಭ ಆಗಬಹುದು, ಆ ಹಿನ್ನೆಲೆಯಲ್ಲಿ ನಾಡಿನ ಜನತೆ ಎಚ್ಚರಿಕೆಯಿಂದ ತೀರ್ಮಾನಗಳನ್ನು ಮುಂದೆ ತೆಗೆದುಕೋಬೇಕು ಅನ್ನೋದಕ್ಕೆ ನಾನು ಜಾಗೃತಿ ಮೂಡಿಸ್ಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಕೊಟ್ಟಂಥ ಹೇಳಿಕೆ ಅದು. ಇಲ್ಲೆಲ್ಲೋ ರಾಜ್ಯದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಅಲ್ಲ, ನಮ್ಮ ನಾಡೇ ಶಾಂತಿಯ ರಾಜ್ಯ ಇದು. ಆ ಒಂದು ಹಿನ್ನೆಲೆಯಲ್ಲಿ ಏನು ಹೇಳಿದ್ದೇನೆ, ಕಳೆದ 3 ವರ್ಷದಲ್ಲಿ ಯಾವ ರೀತಿಯಲ್ಲಿ ಹಲವಾರು ಪ್ರದೇಶಗಳಲ್ಲಿ ಯಾವ್ಯಾವ ರೀತಿ ಘಟನೆಗಳು ನಡೆದೋಗಿದ್ದಾವೆ. ಪಾಪ ಕಾಂಗ್ರೆಸ್ BJP ನಾಯಕರ ಹಲವಾರು ಪ್ರತಿನಿತ್ಯದ ಮಾತಿನ ಸಂಘರ್ಷಗಳು ನಾವ್ಯಾರೂ ಮರೀಲಿಕ್ಕಾಗೋದಿಲ್ಲ. ಸಾವರ್ಕರ್ ವಿಷಯ ಇರ್ಬೋದು, ಟಿಪ್ಪು ವಿಷಯ ಇರ್ಬೋದು, ಇದನ್ನು ತಗೊಂಡು ಯಾವ ಸಂಘರ್ಷಗಳನ್ನು ಪ್ರಾರಂಭ ಮಾಡಿದ್ರಿ, ಆ ಸಂಘರ್ಷ ಮುಂದೆ ಎಲ್ಲಿಗೆ ತಗೊಂಡು ಹೋಗ್ಬೋದು ನೀವು ಚುನಾವಣೆ ನಂತರ? ಇದು ನನಗೆ ಆತಂಕ. ಕುವೆಂಪುರು ಹೇಳಿರ್ತಕ್ಕಂಥ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಭಾಗದ ನಮ್ಮ ಬ್ರಾಹ್ಮಣ ಸಮಾಜವೇ ಕೊಟ್ಟಂಥದ್ದು. ಪ್ರತಿ ಸಂದರ್ಭದಲ್ಲಿ ಪೂಜೆ ಮಾಡಬೇಕಾದ್ರೆ ಸರ್ವೇ ಜನೋ ಸುಖಿನೋ ಭವಂತು, ಇದು ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಹೇಳಿದ್ದೇನೆ. ಅದು ಹೊರತುಪಡಿಸಿ ಯಾವುದು ಇಲ್ಲ. ಪಾಪ ಫ್ರೀಡಮ್ ಆಪಲ್ ಕಲಿತು ಹಣ್ಣು ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.